ಏನಾಗಿದೆ, ಕೊನೆವರೆಗೂ ನನಗೆ ಸಿಗ್ತದೆ ಅಂತ ನಾನು ಕಂಡಿದ್ದೆ. ನಮ್ಮ ನಾಯಕರು ನನಗೆ ಒಂದು ಡೆಪ್ಯೂಟಿ ಸ್ಪೀಕರ್ ಏನ ಕೊಟ್ಟಿದ್ದಾರೆ, ಅವ್ರು ನನ್ನ ಮಾತು ಕೊಟ್ಟಿದ್ದಾರೆ, ಒಂದು ವರ್ಷ ಇದನ್ನು ಮಾಡು, ವರ್ಷದಲ್ಲಿ ಉಳಿದ ಅವಧಿಗೆ ನಿನಗೆ ನಾನು ನಿನ್ನ ಸಚಿವನ್ ಮಾಡ್ತೀನಿ ಅಂತ. ಅದನ್ನು ನಾನು ಅದನ್ನು ಒಪ್ಕೊಂಡಿದ್ದೀನಿ. ಅವ್ರು ಹೆಂಗೆ ಹೇಳ್ತಾರೆ ಅದನ್ನು ನಾನು ಕೇಳ್ತೀನಿ. ಯಾಕಂದ್ರೆ ಹೇಳಿದ್ರೆ ಮಾಡ್ಬೇಕು, ಅವರು ಖಂಡಿತವಾಗಿ ಮಾಡಬೇಕಾಗ್ತದೆ. ನಮ್ಮಲ್ಲಿ ತೀರ್ಮಾನ ಹೈಕಮಾಂಡ್ ಇರ್ತದೆ, ಆದರೆ ಖರ್ಗೆ ಸಾಹೇಬರು ಮುಖ್ಯವಾಗಿರ್ತಾರೆ, ಅವರೆಲ್ಲ ತೀರ್ಮಾನ ಮಾಡಿರೋದ್ರಿಂದ ನಾನು ತಿರಸ್ಕಾರ ಮಾಡೋಲ್ಲ. ಯಾಕಂದ್ರೆ ನಾನು ಕಾಂಗ್ರೆಸ್ನಲ್ಲಿ ಕಟ್ಟಾಳು ಅಂತ ತಪ್ಪಾಗಲ್ಲ, ಯಾವತ್ತೂ ನಾನು ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ತಿರುಗೋರು ನೋಡ್ತಾರಲ್ಲ, ಹಾಗೆ ನಾನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತೀನಿ. ಕಾಂಗ್ರೆಸ್ ಸಿದ್ಧಾರ್ಥಕ್ಕೆ ನಾನು ಬರ್ತಾಗಿರ್ತೇನೆ. ಆಯ್ತಪ್ಪ, ನಮ್ಗೆ ಎಷ್ಟು ಜಾತಿ ಸರ್, ನಮ್ಮ ದೇಶದಲ್ಲಿ ಬೇಕಾದಷ್ಟು ಜಾತಿಗಳಿದ್ದಾವೆ, ಎಲ್ಲರಿಗೂ ಒಂದೊಂದು ಕೊಡ್ತೀನಿ ಅಂತ ಸಾಕಷ್ಟು ಕೊಡ್ತಾರೆ. ಎಷ್ಟು ಬೇಕೋ ಕಷ್ಟ ಮಾಡಿದೆ. ಬೇಸರ ಆದರೂ ಅದನ್ನು ಹೇಳ್ಕೊಳಕ್ಕಾಗಲ್ಲ, ಯಾಕಂದ್ರೆ ಹಂಗಂತ ನಾನು ಹೇಳಿದೆ ನನ್ನ ಸಿದ್ದರಾಮಯ್ಯರ ಇಲ್ಲ ಇಲ್ಲ, ನಾನು ಪಾಪ ನಿನಗೆ ತೊಂದರೆ ಮಾಡಿದಾಗಾಯ್ತು, ನನಗೆ ಕೊಟ್ಟಿದ್ದೀನಿ, ಅದನ್ನು ನೀನು ನಿಭಾಯಿಸು, ಮುಂದೆ ದಿನಗಳ ನಿನ್ನ ಸಚಿವನ ಖಂಡಿತ ಮಾಡ್ತೀನಿ ನಮ್ಮ ಮಾತು ಕೊಟ್ಟಿದ್ದಾರೆ. ಒಂದು ವರ್ಷ ಕೊಟ್ಟಿದ್ದಾರೆ ನನಗೆ, ಒಪ್ಕೊಳ್ಳೇಬೇಕು, ಇಲ್ಲ ಇಲ್ಲ ಮತ್ತೆ ನಾನು ಆಗೋದಿಲ್ಲ, ಬೇರೆ ಏನಾದ್ರು ಮಾಡಿಕೊಡಿ ಅಂತ ಕೇಳಿದ್ದಿ. ಆಗ ಒಂದು ನಾನು ಕೃಷ್ಣಾದಲ್ಲಿ ಹೋಗಿ ಮೀಟ್ ಮಾಡಿದಾಗ ನಾನು ಹೇಳಿದೆ ಅದು ಮಾಡುವಾಗ ನೀನು ಆಯ್ತು, ನೀವು ಹೇಳಿದಾಗ ಆಯ್ತು ಒಪ್ಕೊಬನ್ನಿ, ಒಂದು ಅವ್ರು ಏನು ಮಾಡ್ತಾರೆ ಒಪ್ಕೋತೀನಿ. ನಿಗಮನಾರು ಕೊಡಿ ಅಂತ ಕೇಳಿದ್ದಿ ಗಾಡಿ. ನನಗೆ ನನ್ನ ಉದ್ದೇಶ ಏನಂತ ಕೇಳಿದ್ರು ಅಂತಂದರೆ, ನಾನು ಎತ್ತೊಂದು ಬದಿಗಿನ ನನ್ನ ಕಾರ್ಯಕರ್ತನ ನಾನು ಸಾವು ನೋವುಗಳನ್ನ ನೋಡಬೇಕಾದನು, ನಾನು ಅದರಿಂದನೇ ಇದು ಸಾಮಾನ್ಯವಾಗಿ ಇದು ಬರ್ತಕ್ಕಂಥ ನನ್ನ ಈ ಪರಿಪಾಠದಿಂದ. ಒಂದು ವೇಳೆ ನನ್ನ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಇಲ್ಲಿ ಕುಂಡ್ರಿಸ್ಬಿಟ್ರೆ ಮೂರು ನಾಲ್ಕು ದಿನ ಅಲ್ಲೇ ಇಟ್ಕೊಂಡು ಅಂತ ಹೇಳಿದ್ದೇವಾದ್ರೆ ನನ್ನ ಸಂಪರ್ಕ ಕೂಡುತ್ತೆ. ಹಾಗಾಗಿ ನನಗೆ ನಾನು ಹಂಗೆ ಶಾಸಕನಾಗಾರ ಜೊತೆ ಇಟ್ಕೊಳ್ತೀನಿ ಅಂತ ಅವ್ರು ಇಲ್ಲ ಇಲ್ಲ ಆಗಲ್ಲ, ನಾನು ಮಾತು ಕೊಟ್ಟಿದ್ದೀನಿ,